ಹರಿ ಓಂ. ಹಲಸಿನಕಾಯಿಯಿಂದ ಮಾಡೋ ಒಂದು ತಿಂಡಿ ಹಪ್ಪಳ ಎಲ್ರಿಗೂ ಗೊತ್ತೇ ಇದೆ ಅಲ್ವೇ? ಇವತ್ತು ನಾನು ಹಪ್ಪಳದ ಹಿಟ್ಟು ಮಾಡಿ ಅದನ್ನು ಒಗ್ಗರಣೆ ಹಾಕಿ ಮಾಡೋ ಹಪ್ಪಳದ ಹಿಟ್ಟಿನ ಒಗ್ಗರಣೆ ಮಾಡ್ತಾ ಇದ್ದೇನೆ. ಇಲ್ಲಿ ಹಲಸಿನಕಾಯಿ ಸೋಳೆ ಕ್ಲೀನ್ ಮಾಡಬೇಕು. ನಂತರ ಅದನ್ನು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ನಂತರ ಹಿಟ್ಟಿನ ತರಹ ಕಡಿಬೇಕು. ಮಿಕ್ಸಿ ಕೂಡ ಯೂಸ್ ಮಾಡಬಹುದು. ಮರುದಿನ ಹಿಟ್ಟು ಸ್ವಲ್ಪ ಹುಳಿ ಬರುತ್ತೆ. ನಂತರ ಅದಕ್ಕೆ ಉಪ್ಪು, ಮೆಣಸಿನ ಹುಡಿ, ಹಿಂಗು, ಕಪ್ಪು ಎಳ್ಳು, ನೀರುಳ್ಳಿ, ಹಸಿನೀರುಳ್ಳಿ, ತೆಂಗಿನ ತುರಿ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಕರವಾದ ಹಪ್ಪಳದ ಹಿಟ್ಟು ರೆಡಿ. ಅದಕ್ಕೆ ತೆಂಗಿನೆಣ್ಣೆ ಸೇರಿಸಿ ತಿಂದ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ.